ನೋಡ್ರಿ. ಹಲೋ, ನೋಡಿ ಗಣಪತಿಗೆ ಬಲಿಸಿಯಾಗಿದೆ, ತಿಂತಿದ್ದಾರೆ. ಈಚೆಯವರ ಹೆಸರು ಬಾಬಾ, ಆಚೆಯವರ ಬಂಬು, ಆಚೆಯವರು ಬಂಬು, ಈಚೆಯವರು ಬಾಬಾ. ಫೈನಲಿ ನಮ್ಮ ಊರಲ್ಲಿ ಫಾರ್ ದ ಫಸ್ಟ್ ಟೈಮ್ ಕವಕದಲ್ಲಿ ಸೊ ಕೆಸರಡಿ ದಿನ ಸಾರ್ವಜನಿಕವಾಗಿ ಮಾಡ್ತಿದ್ದಾರೆ, ಅದು ತುಂಬ ಖುಷಿ ಆಗ್ತುಂಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಚೌತಿ ಸಂಭ್ರಮ, ಸೊ ಚೌತಿಗೆಲ್ಲ ಬಡಿಸ್ಲಿಕ್ಕೆಲ್ಲ ಉಂಟು. ಸೊ ಮೊದಲಿಂದ ಬಂದಂಥ ಕ್ರಮ ಅಂತೆ. ಸೊ ಹಾಗಾಗಿ ಈಗ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ತುಳಸಿಕಟ್ಟೆಗೆ, ತುಳಸಿಕಟ್ಟೆ ಹತ್ರ ಚೌತಿಗೆ ಬಡಿಸ್ಲಿಕ್ಕೆ. ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗಲ್ಲಿ ಚೌತಿಯ ಕ್ರಮ ಅದೆಲ್ಲ ಇರ್ತದಲ್ಲ, ಸೊ ಅದನ್ನೆಲ್ಲ ಆದಷ್ಟು ಕವರ್ ಮಾಡಲಿಕ್ಕೆ ನೋಡ್ತೇನೆ. ಸೊ ಮನೆಯ ಚೌತಿದ್ದು, ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನಮ್ಮ ಕುಕ್ಕರ್ ಬೇಗ ಬೇಗ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ. ಪಾಯಸ, ಯಾವ್ದ್ರದ್ದು ಪಾಯಸ? ಎಂತ ಎಂತದ್ದು ಹೆಸರು? ಹೆಸರುಕಾಳು, ಹೆಸರು ಕಾಳಿನ ಪಾಯಸ ನೋಡಿ. ಬಿಸಿ 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 ಬೆಳೆ ಮಾಡಿದ್ದು ನಾನಲ್ಲ, ಅಕ್ಕ ಮಾಡಿದ್ದು. ಇಲ್ಲಿ ಸಾರು ಸುಕ್ಕ, ಹಾ ಸುಕ್ಕ, ಬೀಟ್ರೂಟ್ ಸುಕ್ಕ. ತುಳಸಿಕಟ್ಟೆಗೆ ಡೆಕೋರೇಷನ್. ತೋರಣ ನಮಗಲ್ಲ, ಉಪ್ಪು ತಿನ್ನೋದಿಲ್ಲ. ಮದಿಮಾಲ ಹಬ್ಬ
ಫೋಟೋ ಬೇಡ ನೋಡ್ರಿ. ಹಲೋ ನೋಡಿ, ಗಣಪತಿಗೆ ಬಲಿಸಿಯಾಗಿದೆ, ತಿಂತಿದ್ದಾರೆ. ಒಬ್ಬ ಆ ರುಂತದ ಅದೇ ಈ ರುಂತ ನಿರ್ಣಯ ಕರ್ಪಾಲ್ ನವ ದಂಪತಿಗಳು. ಕೊನೆಯ ಬಾರಿ ಊಟ ಎರಡನೇ ಸತ್ಯ, ಇವರು ಎರಡನೇ ಸಲ ಊಟ ಮಾಡ್ತಿದ್ದಾರೆ. ಅದೇ ನಮ್ಮೊಟ್ಟಿಗೆ ಕೂತ್ಕೊಳ್ಳಿಲ್ಲ, ಅವರ ಗಂಡರೊಟ್ಟಿಗೆನೇ ಕೂತ್ಕೊಳ್ಬೇಕಂತೆ, ಇವರಿಗೆ ಇವರ ಹೆಂಡತಿ ಒಟ್ಟಿಗೆ ಕೂತ್ಕೊಳ್ಬೇಕಂತೆ. ಲಾಸ್ಟ್ ತಿಂಡ ಜಾಸ್ತಿ ನೋಡಿ. ಅದೇ ಬಾರಿ ಪುನಃ ವೇಲೆ ಈಚೆಯವರ ಹೆಸರು ಬಾಬಾ, ಆಚೆಯವರ ಬಂಬು, ಆಚೆಯವರು ಬಂಬು, ಈಚೆಯವರು ಬಾಬಾ. ತೋಟಕ್ಕೆ ಪಯಣ. ನಮ್ಮ ಮಂಜ ಕೂಡ ಬಂದ, ಮಂಜ ಮಂಜ ಬಂದ. ತೋಟಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತಾನೆ ಆಯ್ತಾ ವೀಡಿಯೋ. ಎಸ್, ಈಗ ಪೋಳ್ಯಕ್ಕೆ ಹೋಗ್ಬೇಕು ಅಂತ ಉಂಟು. ಪೋಳ್ಯದಲ್ಲಿ ಗಣಪತಿ ಇದ್ದಾರೆ, ಸೊ ಹಾಗಾಗಿ ಒಂದು ಹೋಗಿ ಕಾಯಿ ಮುಗ್ದು ಅಲ್ಲಿ ಆಟ ಎಲ್ಲ ಉಂಟಂತೆ, ಅಂದರೆ ಅದೆಲ್ಲ ಆಟ ಆಟೋಟ ಸ್ಪರ್ಧೆಗಳು ಉಂಟಂತೆ. ಜಸ್ಟ್ ಒಮ್ಮೆ ನೋಡಿ ಬರಬೇಕು ಅಂತ ಉಂಟು. ಲಾಸ್ಟ್ ಟೈಮ್ ಹೋಗಿದ್ದೆ ನಾನು. ಅವರು ತೆಂಗಿನಕಾಯಿ ಹೆಕ್ತಿದ್ದಾರೆ, ಯಾಕೆ ಗೊತ್ತುಂಟ? ನಾಳೆ ನಮ್ಮ ಊರಲ್ಲಿ ಕೆಸರಡೊಂಜಿ ದಿನ ಅಂತ ಉಂಟು. ಹಾಂ, ಹಾಗಾಗಿ ಅಲ್ಲಿಗೆ ಅಲ್ಲಿ ಊಟದ ವ್ಯವಸ್ಥೆ ಉಂಟು. ಅದಕ್ಕೆ ತೆಂಗಿನಕಾಯಿ ಕೊಡಲಿಕ್ಕೆ ತೆಂಗಿನಕಾಯಿ ಹೆಕ್ತಿದ್ದಾರೆ. ನಾನಲ್ಲಿ ಹೋದರೆ ವೀಡಿಯೋ ಮಾಡ್ತೇನೆ ನಾಳೆ. ಕೆಸರಡೊಂಜಿ ದಿನ, ಕೆಸರಲ್ಲಿ ಫುಲ್ ಆಟ ಅಂತೆ. ನೋಡುವ ಹೇಗಿರ್ತದೆ ನೋಡಬೇಕು. ಮತ್ತು ನಾನು ಇದು ಫಸ್ಟ್ ಟೈಮು, ನಾನು ಇಷ್ಟರವರೆಗೆ ನಾನು ಅಂದ್ಕೊಳ್ತಾ ಇದ್ದೆ ಯಾವಾಗ ಈ ಸಾರ್ವಜನಿಕ ಕೆಸರಡೊಂದು ದಿನ ಇರ್ತದೆ ಅಂತ. ಎಲ್ಲ ಈ ಜಾತಿಗೆ ಅನುಗುಣವಾಗಿಯೇ ಜಾಸ್ತಿ ಇರೋದಲ್ವಾ? ಹೇಳೋದು ಸರಿಯ ತಪ್ಪ ಗೊತ್ತಿಲ್ಲ, ನನಗೆ ಅನಿಸಿದ್ದೇನೆ ಹೇಳ್ತಿದ್ದೇನೆ. ಈಗ ಪ್ರತಿ ಕಡೆಗಳಲ್ಲಿ ನಾನು ನೋಡಿದು ಅವರವರ ಕಾಸ್ಟಿಗೆ ಸಂಬಂಧಪಟ್ಟಾಗೆ ಮಾತ್ರ ಇದು ಕೆಸರಡೊಂದು ದಿನ ಹಾಗೆ ಹೇಗೆ ಅಂತ ಇರ್ತದೆ. ನನಗೆ ಬೇಜಾರಾಗ್ತಿತ್ತು, ಶ ಯಾಕೆ ನಮ್ಮ ಊರಲ್ಲಿ ಇರ್ತಿದ್ರೆ ಒಳ್ಳೆದಿತ್ತಲ್ಲ ಹಾಗೆ ಅಂತ. ಬೇರೆ ಇದಕ್ಕೆ ಹೋಗಲಿಕ್ಕೆ ಸಹ ಸರಿ ಹೋದರೆ ಅದು ಹೇಳಿರ್ತಾರೆ ಫಸ್ಟಿಗೆ, ಇಂಥ ಜಾತಿಯವರಿಗೆ ಮಾತ್ರ ಅಂತ ಹೇಳಿರ್ತಾರೆ. ಫೈನಲಿ ನಮ್ಮ ಊರಲ್ಲಿ ಫಾರ್ ದ ಫಸ್ಟ್ ಟೈಮ್ ಕವಕದಲ್ಲಿ ಸೊ ಕೆಸರಡೊಂದು ದಿನ ಸಾರ್ವಜನಿಕವಾಗಿ ಮಾಡ್ತಿದ್ದಾರೆ, ಅದು ತುಂಬ ಖುಷಿ ಆಗ್ತುಂಟು. ಯಾರು ವೀರಾಂಜನೇಯ ಫ್ರೆಂಡ್ಸ್ ಅವರದ್ದಾಗಿರಬೇಕು. ಸೊ ಎಲ್ಲ ಯುವಕ ಮಂಡಲ ಅದು ಇದೆಲ್ಲ ಸೇರಿ, ಕಬಕ ಯುವಕ ಮಂಡಲ, ಯುವತಿ ಮಂಡಲ ಎಲ್ಲ ಸೇರಿ ಮಾಡಿಸ್ತಿದ್ದಾರೆ. ಸೊ ಅವರೇನಾದರೂ ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗೆ ನಾನು ಇಷ್ಟೊವರೆಗೆ ಲೈವಾಗಿ ನೋಡಲಿಲ್ಲ ಆಯಿತಾ, ಕೆಸರಡೊಂಚಿ ಅದೆಲ್ಲ ಲೈವಾಗಿ ನೋಡಲಿಲ್ಲ.
ಸೊ ಲೈವ್ ಆಗಿ ನೋಡಲಿಕ್ಕೆ ನಾಳೆ ಹೋಗ್ತಿದ್ದೇನೆ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ನಾನು ಲಚ್ಚುನ ಫೋಟೋ ನಾನು ಹೇಳಿದ್ದೆ, ನಾನು ಒಂದು ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ. ಸೊ ಅದಕ್ಕೆ ಎಂಥ ಫೇಕ್ ಲೈಕ್ಸ್ ಹಾಗೆ ಅಂತ ಹೇಳಿ ಅದನ್ನು ರಿಮೂವ್ ಮಾಡಿದರು, ವಾಪಸ್ ಹಾಕಿದರು. ಬಟ್ ನಾನು ಬೇಡ ಅಂತ ಹೇಳಿ ರಿಮೂವ್ ಮಾಡಿಸಿದ್ದೆ. ನನಗೆ ಅದು ಬೇಜಾರಾಗಿತ್ತು, ಅದಕ್ಕೆ ನಾನು ಯಾವುದಕ್ಕೂ ಕಳಿಸಲಿಲ್ಲ. ಒಂದು ಕಬಕ್ಕದಕ್ಕೆ ಒಂದು ಕಳಿಸುವ ಅಂತ ಹೇಳಿ, ಕೃಷ್ಣಾಷ್ಟಮಿದು ಕೃಷ್ಣವೇಷ ಸ್ಪರ್ಧೆ ಇತ್ತು. ಸೊ ಹಾಗಾಗಿ ನಾನು ಕಬಕ್ಕದಕ್ಕೆ ಒಂದು ಕಳಿಸಿದ್ದೆ, ಅದರಲ್ಲಿ ಸೆಕೆಂಡ್ ಬಂದಿದ್ದಾಳೆ ನನ್ನ ಮಗಳು. ಸೊ ಅದು ಕೂಡ ಅಷ್ಟು ಮಕ್ಕಳಲ್ಲಿ ಇವಳೆ ಸಣ್ಣವಳು. ಸೊ ಸಣ್ಣವ್ರು ಬೇರೆ ಕೂಡ ಇದ್ದರು, ಬಟ್ ಎಷ್ಟು ತುಂಬ ಮಕ್ಕಳು ಇದ್ದರು, ಅದರಲ್ಲಿ ನನ್ನ ಮಗಳು ಸೆಕೆಂಡ್ ಅಂತ ಹೇಳಿದ್ರೆ ಖುಷಿ ಆಯ್ತು ನನಗೆ ಕೂಡ. ಸೊ ಇವರಿಗೆ ಕಾಲ್ ಬಂತು, ಇವರು ಇದಕ್ಕೆ ಕೂಡ ಸೇರಿದ್ರೆ ಯಾವುದು ಈ 1,000 ಕಟ್ಟದು ಉಂಟಲ್ಲ ಬ್ರೈಟ್ ಭಾರತ ವಿಷನ್ ಟು ಇಂಡಿಯಾ, ಅದೇ ಅಂಥದ್ದು ಯಾವುದೋ ಒಂದು ಸೇರಿದ್ದಾರೆ. ನಾನು ಅವರು ಹೇಳಿದರು ಒಂದು 1,000 ಅಂತ ಹೇಳ್ತಿದ್ದಾರೆ, ಎಂತಪ್ಪ ಅದರಲ್ಲಿ ಏನಾದರೂ ಇದಾಯ್ತಾ ಅಂತ. ಸೊ ಹಾಗೆ ಹೇಳಿದರು ಮಗುವಿಗೆ ಇದು ಎಂತ ಮಗುವಿಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಇದು ಖುಷಿ ಆಯಿತು, ನನಗೆ ಮಗಳಿಗೆ ದ್ವಿತೀಯ ಪ್ಲೇಸ್ ಸಿಕ್ತಲ್ವ ಅಂತ ತುಂಬ ಖುಷಿ ಆಯಿತು. ಸೊ ಫುಲ್ಲು ಎಲ್ಲರಿಗೆ ಹೇಳಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದಕ್ಕೆ ಸೆಕೆಂಡ್ ಪ್ರೈಸು 1,000 ಮತ್ತು ಏನೋ ಇರಬೇಕು ಗೊತ್ತಿಲ್ಲ ಬೇರೆ, ನೋಡುವ. ನಾಳೆ ನನ್ನ ವೀಡಿಯೋ ಮಾಡ್ತೇನೆ ನಾನು ಆದಷ್ಟು. ಮತ್ತೆ ಗೊತ್ತಿಲ್ಲ ಈ ವ್ಲಾಗ್ ಯಾವಾಗ ಹೋಗ್ತದೆ ಅಂತ. ನನ್ನೊಟ್ಟಿಗೆ ಮಂಜ ಬಂದು ನಾನು ಇಲ್ಲಿ ಹೋದ ಇದ್ದಾನೆ ನೋಡಿ. ಎಸ್, ನನಗೆ ಹುಲ್ಲು ಹೇಳಿಕೊಂಟು, ಅವರು ತೆಂಗಿನಕಾಯಿ ಹಿಕ್ತಿದ್ದಾರೆ. ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾಯ್ ಬಾಯ್. ಅತ್ತೋ ಹುಲ್ಲು ಕರೆದಾಗಿತ್ತು, ಹುಲ್ಲು ಕರೆತಿದ್ದಾರೆ, ಇಲ್ಲಿ ಉಂಟು ಬಾ ಅಂತ. ಸೊ ಇಲ್ಲಿ ತುಂಬ ಉಂಟಂತ, ಅದಕ್ಕೆ ಈ ಕಡೆ ಬಂದ್ವಿ. ಇವರಿಗೇನು ನನಗೆ ಅಲ್ಲಿ ಸ್ವಲ್ಪ ಇದು ಮಾಡಿ ಬಚ್ಚಿತ್ತು, ವಾಪಸ್ ಹೋಗ್ತೇನೆ. ನನ್ನದೊಂದು ಗಂಡ, ಅಯ್ಯೋ ದೇವರಿ, ಅವರ ಇದರಲ್ಲಿ ಹೇಳಬೇಕು ನನ್ನ ಗಂಡ ಅಂತ ಹೇಳ್ತಾರೆ, ದಂಡ ಪಿಂಡ ಅಂತ. ಅಲ್ಲ ಆಯ್ತಾ, ಪಾಪ ಬೂ ಇಲ್ಲಿ ಕೆಸರಲ್ಲಿ ಯಾರು ನೆಟ್ಟ ಕೆಸರುಂಡಿಯೇ.